ಈ ಭಾರತೀಯ ತಟಸ್ಥವಾಗಿದೆಯಲ್ಲ, ಒಂದು ವೇಳೆ ರಷ್ಯಾಗೆ ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ ಅಥವಾ ಉಕ್ರೇನ್ಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಒಂದು ವೇಳೆ ಹೇಳಿದ್ರೆ ಏನೆಲ್ಲ ಬದಲಾವಣೆಗಳಾಗಬಹುದು ಅಂತ ಹೇಳಿ ಮೇಡಮ್? ಹೇಳಕ್ ಆಗೋದಿಲ್ಲ ಮೇಡಮ್, ಯಾಕಂತ ಹೇಳಿದ್ರೆ ಈ ಇಂಟರ್ನ್ಯಾಷನಲ್ ಪೊಲಿಟಿಕ್ಸ್ ನೇರವಾಗಿ ಆಯ್ತು. ಈಗ ರಷ್ಯಾ ನಮಗೆ ತುಂಬಾ ಪ್ರಯೋಜನವಾಗಿದೆ, ನಮಗೆ ಹೆಲ್ಪ್ ಮಾಡಿದೆ ಎಲ್ಲ ಬೇರೆ ಬೇರೆ ವಿಚಾರದಲ್ಲಿ. ರಷ್ಯಾಗೆ ಸಪೋರ್ಟ್ ಮಾಡ್ತೀವಿ ಅಂತಂದ್ರೆ ಈಗ ಉಳಿದಂತಹ ನ್ಯಾಟೋ ಪಡೆಗಳಿಗೆ ಯಾವ ರೀತಿ ಅಮೆರಿಕಾ ಆಗಿರ್ಬೋದು ಅಥವಾ ಬೇರೆ ಬೇರೆ ದೇಶಗಳಿಗಾಗಿರ್ಬೋದು, ಈಗ ಇದಕ್ಕೆ ಉಕ್ರೇನ್ಗೆ ಸಪೋರ್ಟ್ ಮಾಡ್ತಿರೋರಿಗೆ ಅವ್ರಿಗೆ ಏನು ಮಾಡಬಹುದು ಅಂತ ಹೇಳಿ ಮೇಡಮ್. ಏನು ಭಾಳ ಈಗ ಭಾಳ ಇಂಪಾರ್ಟೆಂಟ್, ಒಂದು ರಷ್ಯಾ ಮತ್ತು ಭಾರತದ ಬಿಸ್ನೆಸ್ ರಿಲೇಷನ್ ಎಷ್ಟು ಅಂತ ಹೇಳಿದ್ರೆ $10 ಬಿಲಿಯನ್. ನಾವು ಅವ್ರ ಹತ್ರ ಬಿಸ್ನೆಸ್ ಮಾಡ್ತಿರೋದು ಈಗ $10 ಬಿಲಿಯನ್. ಉಕ್ರೇನ್ ಹತ್ರ ಎಷ್ಟು $1 ಬಿಲಿಯನ್ ಮಾಡ್ತೀವಿ? $2.5 ಬಿಲಿಯನ್ ಅಷ್ಟೇ. ಆಮೇಲೆ ರಷ್ಯಾ ಎಷ್ಟು ದೊಡ್ಡ ಕಂಟ್ರಿ ಅಂದರೆ ಕೇವಲ 15 ಕೋಟಿ ಜನ ಇರೋದಷ್ಟೇ. ನಮ್ಮ ಕರ್ನಾಟಕ ಆಂಧ್ರ ಸ್ಟೇಟು ತೊಗೊಂಬಿಟ್ರೆ, ಇನ್ನೊಂದು ತಮಿಳ್ನಾಡು ತೊಗೊಂಬಿಟ್ರೆ ಮುಗಿದೋಯ್ತು, ಅದೇ ರಷ್ಯಾ ಪಾಪ್ಯುಲೇಷನ್. ಆದರೆ ಅವರ ಭೂಭರ್ಗ ಎಷ್ಟು ಅಂತ ಹೇಳಿದ್ರೆ 5 ಇಂಡಿಯಾ ಹಾಕಿದ್ರು ಕೂಡ ಸಾಲಲ್ಲ, ಅಷ್ಟೊಂದು ದೊಡ್ಡ ದೇಶ ರಷ್ಯಾ. ಸೊ ಇಲ್ಲಿ ಅಮೇರಿಕಾ ಜೊತೆಗೆ ಭಾರತದ ರಿಲೇಷನ್ ಎಷ್ಟು ಗೊತ್ತಾ ಮೇಡಮ್? $100 ಬಿಲಿಯನ್. ರಷ್ಯಾ ಜೊತೆಗೆ $10 ಬಿಲಿಯನ್, ಉಕ್ರೇನ್ ಜೊತೆಗೆ $3 ಬಿಲಿಯನ್, ಅಮೇರಿಕಾ ಜೊತೆಗೆ $100 ಬಿಲಿಯನ್. ಯಾರು ಬೇಕು ನಮಗೆ? ಸೊ ಇದು ಒಂದು ದೊಡ್ಡ ಪ್ರಶ್ನೆ, ಯಕ್ಷ ಪ್ರಶ್ನೆ ನಮಗೆ. ಎರಡನೇದು, ರಷ್ಯಾದವರು ಇಂಡಿಯಾಗೆ ಮಿಲಿಟರಿ ಎಕ್ವಿಪ್ಮೆಂಟ್ಸು, ಫರ್ಟಿಲೈಸರ್ಸು, ರಸಗೊಬ್ಬರಗಳು, ಅದಾದಮೇಲೆ ಪ್ಯಾರಮಸ್ಯೂಟಿಕಲ್ಸ್ನ ಇಂಡಿಯಾದಿಂದ ತೊಗೊತಾರೆ, ಕಾಫಿ ಟೀ ಎಲ್ಲ ಇದು ಮಾಡ್ಕೊತಾರೆ. ಜೊತೆಯಲ್ಲಿ ನಮ್ಮ ಜೊತೆ ವಿಶ್ವಸಂಸ್ಥೆಯಲ್ಲಿ ಬಲಕೋಟ್ ಸ್ಟ್ರೈಕ್ ಆದಾಗ, ನಾವು 370 ಆರ್ಟಿಕಲ್ ತೆಗೆದಾಗ ಭಾರತ ಜೊತೆ ನಿಂತ್ಕೊತಾರೆ. ಸೊ ನಮ್ಮ ವಿದೇಶಾಂಗ ಸಚಿವಾಲಯ ಡೆಲ್ಲಿನಲ್ಲಿ ಸೌತ್ ಬ್ಲಾಕ್ ಅಂತ ಇರುತ್ತೆ, ಅಲ್ಲಿ ಅವ್ರು ಕೂತ್ಕೊಂಡು ಯೋಚನೆ ಮಾಡ್ತಾರೆ. ಉದಾಹರಣೆಗೆ ತಮಗೆ ಉತ್ಪ್ರೇಕ್ಷ ಆಗ್ಬೋದು, ಕೆಲವೊಂದು ದೇಶಗಳು ಆಂತರಿಕ ಸಮಸ್ಯೆಗಳಾದಾಗ ಇಲ್ಲಿಂದಲೇ ಆ ಸರ್ಕಾರಗಳನ್ನ ಗೈಡ್ ಮಾಡಿ ಥಾಟ್ಸ್ ಪ್ರೊಸೆಸ್ ಮಾಡ್ತಾರೆ. ಸೊ ಇವತ್ತು ಇಲ್ಲಿವರೆಗೂ ಕೂಡ ಭಾರತದ ಸ್ಟ್ಯಾಂಡು ಇಡೀ ಪ್ರಪಂಚ, ಅಮೇರಿಕನೂ ಒಪ್ಕೊತಿದ್ದಾರೆ, ರಷ್ಯನೂ ಒಪ್ಕೊತಿದ್ದಾರೆ. ಯಾಕೆಂತ ಹೇಳಿದ್ರೆ ನಾವು ಹೇಳ್ತಿರೋದು ಒಂದೇ, ಅಣ್ಣ ತಮ್ಮದಿರಿ ನೀವು, ಜಗಳ ಆಡ್ಬೇಡ್ರಪ್ಪ ಅಂತ ಹೇಳಿದೆ. ನಾನು ಅಮೇರಿಕಾ ರಷ್ಯಾಗೆ ಸಪೋರ್ಟ್ ಮಾಡಿದ್ರೆ ಉಕ್ರೇನಿಗೆ ಬೇಜಾರಾಗುತ್ತೆ, ಉಕ್ರೇನ್ ಸಪೋರ್ಟ್ ಮಾಡಿದ್ರೆ ರಷ್ಯಾಗೆ ಬೇಜಾರಾಗುತ್ತೆ. ಅದ್ರ ಬದಲು ನೀವಿಬ್ಬರು ಕೂತ್ಕೊಂಡು ಮಾತುಕತೆ ಮೂಲಕ ಬಗೆಹರಿಸ್ಕೊಳ್ಳಿ ಅನ್ನೋ ಅಂದರೆ ವಿ ವಿಲ್ ಬಿಕಮ್ ಎ ಬಿಗ್ ಪರ್ಸನ್. ಎರಡನೇದಾಗಿ ಏನು ಅಂತ ಹೇಳಿದ್ರೆ, ನಾವು ಇಂಡಿಯಾ ರಷ್ಯಾಗೆ ಉಕ್ರೇನ್ ಆ್ಯಕ್ಚುಲಿ ಅಷ್ಟು ಸ್ಟ್ರಾಂಗೂ ಇಲ್ಲ, ಈಗ ಅಣ್ವಸ್ತ್ರಗಳು ಅಂತಹ ದೊಡ್ಡ ಪ್ರಮಾಣದಲ್ಲಿ ಇಲ್ಲ, ಆದರೂ ಕೂಡ ಇಷ್ಟೊಂದು ಪಟ್ಟೆ ಹಾಕಿ ಇಟ್ಕೊಂಡ್ಬಿಟ್ಟಿದೆ ಅಂತ ಹೇಳಿ ಮೇಡಮ್. ಈಗ ವಿಯೆಟ್ನಾಮು ಒಂದು ಸಣ್ಣ ದೇಶ, ಅಮೇರಿಕನ್ ಸೋಲಿಸ್ಲಿಲ್ವಾ? ಅಫ್ಘಾನಿಸ್ತಾನ 1980 1988 ಅಫ್ಘಾನಿಸ್ತಾನ ರಷ್ಯನ್ ಸೋಲಿಸಿದ್ರು, ಅದಾದಮೇಲೆ 2000 to 2022 ಅಮೇರಿಕನ್ ಸೋಲಿಸಿದ್ರು. ಅವರೊಂದು ದೇಶ ಅಲ್ಲ, ಅವ್ರೊಂದು ದುಡ್ಡಿಲ್ಲ, ಒಂದು ಏನೋ ಒಂದು ನಂಬಿಕೆ ಮೇಲೆ ರಷ್ಯಾನ ಅಮೇರಿಕಾನ ಸೋಲಿಸಿದ್ರು. ಅಮೇರಿಕಾ ರಾತ್ರೋರಾತ್ರಿ ದೇಶ ಬಿಟ್ಟು ಹೋದರು. ಸೊ ಅದರಿಂದ ಇಂಥ ಒಂದು ಸಿಚುವೇಷನಲ್ಲಿ ಇಂಡಿಯಾ ಸ್ಟ್ಯಾಂಡ್ ಏನಂತ ಹೇಳಿದ್ರೆ, ನಾವು ಇವ್ರ ಜೊತೆ ಹೋಗಲ್ಲ, ಅವ್ರ ಜೊತೆ ಹೋಗಲ್ಲ, ನಾವು ಸ್ವಲ್ಪ ಕಾದು ನೋಡೋಣ. ತಟಸ್ಥ ನೀತಿ ಅಲ್ಲ, ವಿ ಆರ್ ನಾಟ್ ಟೆಲ್ಲಿಂಗ್ ನಾನು ಮಿಡ್ಲ್ ಮ್ಯಾನ್ ಆ ಥರ ಅಲ್ಲ. ಯಾಕೆ ಅಂತ ಹೇಳಿದ್ರೆ, ಈಗ ಇಂಡೋನೇಷ್ಯಾ, ಮಲೇಷ್ಯಾ ಇವರೆಲ್ಲರೂ ಕೂಡ ನಾವು ನಾನ್ ಅಲೈನ್ ಮೂವ್ಮೆಂಟ್ ಅಂತ ಇದ್ವು, ಇವ್ರು ನಮ್ಮ ಜೊತೆನಲ್ಲಿ ಇದ್ದು ನಮಗೆ ಕತ್ಕೊಯ್ತಿದ್ರು. ಆ ಥರ ನಾವು ತಟಸ್ಥ ನೀತಿ ಇಲ್ಲ, ನಾವು ಕಾದು ನೋಡುವ ಪ್ರವೃತ್ತಿ. ನೋಡೋಣ, ಇವರಿಬ್ಬರು ಚಾನ್ಸ್ ಕೊಡೋಣ. ಮತ್ತು ಈ ವಿಶ್ವಸಂಸ್ಥೆನಲ್ಲಿ ವಿಶ್ವಸಂಸ್ಥೆ ಪರ್ಮನೆಂಟ್ ಸೆಕ್ಯೂರಿಟಿ ಪರ್ಮನೆಂಟ್ ಮೆಂಬರು, ಭಾರತದ ಪರ್ಮನೆಂಟ್ TS, ಅವ್ರ ಹೆಸರು TS ತ್ರಿಮೂರ್ತಿ ಅಂತ. ನನ್ನ ಹೆಸರು TS ಚಂದ್ರಶೇಖರ್, ಅವ್ರ ಹೆಸರು TS ತ್ರಿಮೂರ್ತಿ. ಸೊ ನಮಗೂ ಬ್ಯಾಡ್ ಲಕ್. ನಾನು ಈ ವಿಶ್ವಸಂಸ್ಥೆಯಲ್ಲಿ ಕೆಲಸ ಮಾಡಬೇಕಂತ ಭಾಳ ಆಸೆ ಇತ್ತು. ನಾನು ಪೀಸ್ ಕೀಪಿಂಗ್ ಆಪರೇಷನ್ಸ್ ಬಗ್ಗೆ ನಾನು ರಿಸರ್ಚ್ ಮಾಡಿರೋದು, ವಿಶ್ವಸಂಸ್ಥೆ ಪೀಸ್ ಕೀಪಿಂಗ್ ಬಗ್ಗೆ. ಐ ಡಿ ನಾಟ್ ಸಕ್ಸೆಸ್ ದೇ ದಟ್ ಫೀಲ್, ಬಟ್ ಐ ಆಮ್ ಫೈನ್. ಸೊ ಅವರು ಏನು ಹೇಳಿದ್ದು ಅಂತ ಹೇಳಿದ್ರೆ, ಭಾರತ ಕಾದು ನೋಡುವ ತಂತ್ರ ಮಾಡುತ್ತೆ, ವಿ ವಿಲ್ ನಾಟ್ ಟೇಕ್ ಎನಿ ಸ್ಟ್ಯಾಂಡ್, ಬಟ್ ವಿ ವಿಲ್ ವೇಟ್ ಆ್ಯಂಡ್ ವಾಚ್. ಎರಡನೇದು, ಪ್ಲೀಸ್ ನಿಮ್ಮ ಇಶ್ಯೂನ ನೀವೇ ಸಾಲ್ವ್ ಮಾಡ್ಕೊಳ್ಳಿ. ಮೇಡಮ್, ಭಾರತಕ್ಕೆ ಕನ್ಸರ್ನ್ ಏನು ಅಂತ ಹೇಳಿದ್ರೆ, ನಮಗೆ ಭಾರತೀಯರಿಗೆ ಕನ್ಸರ್ನ್ ಏನು ಅಂತ ಹೇಳಿದ್ರೆ, ಈ ಯುದ್ಧ ಆದಷ್ಟು ಬೇಗ ಮುಗಿದೋಗಬೇಕು. ಮಾತು ಪುಟಿನ್ ಅವ್ರ ಜೊತೆಗೆ ಉಕ್ರೇನ್ ಅಧ್ಯಕ್ಷರು ಕೂತ್ಕೊಂಡು ಮಾತಾಡಿ, ಯಾರೋ ಬಂದು ಮಾತಾಡೋದು ಬೇಕಾಗಿಲ್ಲ, ನೀವಿಬ್ರು ಕೂತ್ಕೊಂಡು ಮಾತಾಡಿ. ಅಲ್ಲೇ ಬೆಲಾರೂಸದ ಅಧ್ಯಕ್ಷರುಗಳಿಗೆ, ಪೋಲೆಂಡ್ ಅಧ್ಯಕ್ಷರುಗಳಿಗೆ ಕೂತ್ಕೊಂಡು ಮಾತಾಡಿ. ನೀವು ಅದನ್ನು ಬಿಟ್ಟು ಈಗ ಪುಟಿನ್ ಅವ್ರು ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಉಕ್ರೇನ್ ಅಧ್ಯಕ್ಷರಿಗೆ ಇವರ ಟೆರರಿಸ್ಟ್ ಅಂತಾರೆ. ನೀನು ರಷ್ಯನ್ಸ್ಗೆಲ್ಲ ರಷ್ಯನ್ ಜನರಿಗೆಲ್ಲ 10,000 ಜನ ಸಾಯಿಸಿದೆಯಾ, ಇವರ ಟೆರರಿಸ್ಟು. ಮುನ್ನದಾಗಿ ಅಲ್ಲಿರ್ತಕ್ಕಂಥ ಸೈನಿಕರಿಗೆ ನೀವು ನಿಮ್ಮ ದೇಶದ ದಂಗೆ ಹೇಳಿ ಅಂತ ಹೇಳ್ತಿದ್ದಾರೆ. ಸೊ ಇಂಥ ಒಂದು ಸಮಯದಲ್ಲಿ
ಏನು ಉಕ್ರೇನ್ ಅಧ್ಯಕ್ಷನಿದ್ದಾರೆ, ಈ ಶುಡ್ ಬಿ ಈ ಶುಡ್ ಥಿಂಕ್ ಫ್ಯೂಚರ್. ನನ್ನ ದೇಶದ ಎಕನಾಮಿ ಚೆನ್ನಾಗಿರ್ಬೇಕಂದ್ರೆ, ನನ್ನ ದೇಶದ ಜನರು ಚೆನ್ನಾಗಿರ್ಬೇಕಂದ್ರೆ. ಅಫ್ಘಾನಿಸ್ತಾನಿನ ಅಧ್ಯಕ್ಷ ಗನಿ ಅವರು ಹೆಂಗೆ ಅವರು ಜನ ಎಲ್ಲ ವರ್ಲ್ಡ್ ಎಲ್ಲ ಕ್ರಿಟಿಸೈಸ್ ಮಾಡಿದ್ರು, ಬಟ್ ಆದರೆ ಈ ಸೆಡ್ ಮೈ ಪೀಪಲ್ ಆರ್ ಮೋರ್ ಇಂಪಾರ್ಟೆಂಟ್ ದೆನ್ ಮೀ. ಒಂದು ಮನೆ, ಒಂದು ರಾಜ್ಯ, ಒಂದು ದೇಶ, ನಾಯಕರು ನನ್ನ ಮನೆ ಮನೆತನದ ಬಗ್ಗೆ ಯೋಚನೆ ಮಾಡಬೇಕು. ಇವತ್ತಿಂದ 10 ವರ್ಷಕ್ಕೆ ನನ್ನ ದೇಶ ಹೆಂಗಿದೆ ಅಂತ ಯೋಚನೆ ಮಾಡಬೇಕು. ನಮಗೆ ಐ ಡೋಂಟ್ ಸಪೋರ್ಟ್ ದಿಸ್, ಬಟ್ ಈಗ ಕೆರೆಗೆ ಆರ ಅಂತ ನೀವೆಲ್ಲ ಓದಿರಬೇಕು ಪಾಠನ, ನಿಮ್ಮ ಕನ್ನಡ ಬುಕ್ಗಳೆಲ್ಲ ಓದಿರ್ತೀರ. ಕೆರೆಗೆ ಆರ ಅಂತ ಹೇಳಿದ್ರೆ ಒಂದು ಮಳೆ ಬಂದು ಅವತ್ತಿನ ಕಾಲದಲ್ಲಿ ಮಳೆ ಬಂದುಬಿಟ್ರೆ ಒಂದು ನಂಬಿಕೆ, ಅದು ಮೂಢನಂಬಿಕೆನೋ ಅದೇನೋ ಗೊತ್ತಿಲ್ಲ. ಅದು ಯಾವುದೋ ಒಂದು ಹೆಣ್ಣು ಹೋಗಿ ಅಲ್ಲೋಗಿ ತನ್ನನ್ನು ತಾನು ಸಮರ್ಪಿಸ್ಕೊಂಡಾಗ ನೀರು ಅದಾಗದೆ ಬತ್ತಾಗೋದು, ಅದೇ ನಿಂತೋಗೋದು ಅಂತ. ಅದು ಯಾಕೆ ಮಾಡ್ತಿದ್ದು ಅಂತ ಹೇಳಿದ್ರೆ ಆ ಊರಿನ ಯಜಮಾನನ ಹೆಂಡತಿನೇ ಮಾಡ್ತಿದ್ರು. ಸಿ, ಯಾಕೆ ನಾನು ಇದು ಎಕ್ಸಾಂಪಲ್ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಒಂದು ಮನೆ, ಒಂದು ದೇಶ, ಒಂದು ರಾಜ್ಯ, ಒಂದು ರಾಷ್ಟ್ರ, ಪ್ರಪಂಚ ಚೆನ್ನಾಗಿರ್ಬೇಕಂತ ಹೇಳಿದ್ರೆ ನಾನು ಅನ್ನೋದಲ್ಲ, ಬಟ್ ನನ್ನ ದೇಶ ಚೆನ್ನಾಗಿರ್ಬೇಕು ಅಂತ ಹೇಳ್ತೀನಿ.